ಇನ್ನು ನೀವು ಜನಜಾಗೃತಿ ಸುದ್ದಿವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬೆಳಗಾವಿ ಜಿಲ್ಲೆಯ ಅಥಣಿ ಉಪವಿಭಾಗದ ಡಿವೈಎಸ್ಪಿ ಆರ್ ಬಿ ಬಸರ್ಗೆ ಅವರು ಎಸಿಬಿ ಇಲಾಖೆಯ ಎಸ್ಪಿ ಹುದ್ದೆಗೆ ಪದೋನ್ನತಿ ಹೊಂದಿದ ಹಿನ್ನೆಲೆ ಅಥಣಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಪಟ್ಟಣದ ನಾಗರಿಕರು ಹಾಗೂ ಪತ್ರಕರ್ತರ ಸಂಘದವರಿಂದ ಬೀಳ್ಕೊಡುಗೆ ಸಮಾರಂಭ ಪೊಲೀಸ್ ಸಮುದಾಯ ಭವನದಲ್ಲಿ ನಡೆಯಿತು. ಅಥಣಿಯಲ್ಲಿ ಡಿವೈಎಸ್ಪಿ ಆಗಿ 20 ತಿಂಗಳು ಸೇವೆ ಸಲ್ಲಿಸಿದ ಆರ್ ಬಿ ಬಸರ್ಗಿ ನಮಗೆ ಉತ್ತಮ ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಸೇವೆ ಗುರುತಿಸಿ ಸರ್ಕಾರ ಮುಖ್ಯಮಂತ್ರಿ ಪದಕ ನೀಡಿ ಗೌರವಿಸಲಾಗಿದೆ. ಇಂತಹ ಅಧಿಕಾರಿಗಳು ಮತ್ತೆ ಬಡ್ತಿ ಹೊಂದಿ ಬೆಳಗಾವಿ ಜಿಲ್ಲೆಗೆ ಬರಲಿ ಎಂದು ಅಥಣಿ ಪೊಲೀಸ್ ಠಾಣೆಯ ಸಿಪಿಐ ಶಂಕರ್ ಗೌಡ ಹೇಳಿದರು. ಕಾರ್ಯಕ್ರಮದಲ್ಲಿ ಅಥಣಿ ಠಾಣೆಯ ಪಿಎಸ್ಐ ಉಸ್ಮಾನ್ ಅವಟಿ, ಐಗಲಿ ಠಾಣೆಯ ಪಿಎಸ್ಐ ರಾಕೇಶ್ ಬಗಲಿ ಮತ್ತು ಇತರರು ಉಪಸ್ಥಿತರಿದ್ದರು. ನಮ್ಮ ವರದಿಗಾರರಾದ ಭರತೇಶ್ ನಿಡೋಣಿ ಅವರ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿ ನೋಡಿ. ಒಂದು ಸಾಹೇಬ್ ಒಂದು ಮಾತು ಹೇಳಿ ಅದನ್ನ ಇನ್ನೊಂದು ಸತಿ ರಿಪೀಟ್ ಮಾಡ್ಕೊಂಡು ಕೂಡುವುದು ಅನಿವಾರ್ಯ, ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ ಅಂತ ಒಂದ್ಸತಿ ಸಾಹೇಬ್ ಹೇಳಿದ್ರು. ಸಾಹೇಬ್ ರೀತಿ ನಾನೊಂದು ಅಥಣಿ ಉಪವಿಭಾಗದ ಎಲ್ಲ ಪಿಎಸ್ಐ ಅವರೇ, ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅಥಣಿಯ ನಾಗರಿಕ ಬಾಂಧವರೇ ಹಾಗೂ ಪತ್ರಕರ್ತರೇ, ನಾನು ಬಹಳ ಪ್ರೆಸ್ ದ ಬೆಲ್ ಐಕನ್ ಆನ್ ದಿ ಯೂಟ್ಯೂಬ್ ಆ್ಯಪ್ ಅಂಡ್ ನೆವರ್ ಮಿಸ್ ಅನದರ್ ಅಪ್ಡೇಟ್.